इदं परम मया देवासाविदं प्रदत्तवान् येन मे सफला प्राप्ते भवेत् जन्मनि जन्मनि यत्र योगेश्वर कृष्णो यत्र वा गोदनोत्तरः तत्र ಅವರ ದಿವ್ಯ ಮಾರ್ಗದರ್ಶನದಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾಸೋತ್ಸವದ ಸಂಭ್ರಮ ಸಡಗರಗಳು ಎಲ್ಲ ಯತಿಬರೇಣ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಹರಿದಾಸರ ಪ್ರತಿಯೊಂದು ಗಾನಕ್ಕೆ ತನ್ನ ದಿವ್ಯವಾದ ರೂಪವನ್ನು ತೋರಿಸಿ ಅನುಗ್ರಹಿಸಿದಂತಹ ಹರಿದಾಸರಿಂದ ವಂದ್ಯನಾದ ಶ್ರೀಕೃಷ್ಣನನ್ನು ನಾವೆಲ್ಲರೂ ಕೂಡ ಪೂಜ್ಯ ಶ್ರೀಪಾದಂಗಳವರ ದಿವ್ಯ ಸನ್ನಿಧಾನದಲ್ಲಿ ಗಾನಲೋಲನಾದ
ಆಯ ಪೀಠದಲ್ಲಿ ವಿರಾಜಮಾನರಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಅನಂತ ನಮಸ್ಕಾರ ಪೂರ್ವಕವಾದಂತಹ ಸ್ವಾಗತವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನಂ ಅನ್ಯೇನ ಚ ರಮ್ಯಂ ದಾಮ ತದನ್ ಮಹೇಶ ರಜತ ಗ್ರಾಮಶ್ರೇಯೋಲಂಕೃತಿ ಕರ್ಮಂದೀಶ್ವರ ಭಕ್ತಿಬಂಧನ ವಶಃ ಪ್ರೀತೋಸ್ತು ಕೃಷ್ಣ ಪ್ರಭು. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಈ ಬಾರಿ ಶ್ರೀಕೃಷ್ಣ ಎರಡು ಬಾರಿ ನಮ್ಮ ಮುಂದೆ ಕಾಣಿಸಿ ಕೊಡ್ತಾ ಇದ್ದಾನೆ. ಎರಡು ಬಾರಿ ಕೃಷ್ಣ ಜಯಂತಿಯ ಉತ್ಸವವನ್ನು ಆಚರಿಸತಕ್ಕಂತಹ ಈ ಒಂದು ಅಪೂರ್ವ ಸಂದರ್ಭದಲ್ಲಿ ಚಂದ್ರನಿಂದ ಸೂರ್ಯನ ತನಕ, ಚಾಂದ್ರ ಕೃಷ್ಣಾಷ್ಟಮಿಯಿಂದ ಸೌರ ಕೃಷ್ಣಾಷ್ಟಮಿಯ ತನಕ ಒಂದು ತಿಂಗಳ ಕೃಷ್ಣ ಮಾಸೋತ್ಸವದ ಈ ಕಾರ್ಯಕ್ರಮವನ್ನು ನಾವು ಸಂಕಲ್ಪ ಮಾಡಿದೆವು. ಅದರಂತೆ ಶ್ರೀಕೃಷ್ಣನ ಅವತಾರ ಮೇಲಿನಿಂದ ಕೃಷ್ಣ ಕೆಳಗೆ ಬಂದಿದ್ದಾನೆ. ಕೃಷ್ಣನ ಅವತಾರದ ಸಾಂಕೇತಿಕವಾಗಿ ಕೃಷ್ಣ ಆಕಾಶದಿಂದ ಇಳಿದು ನಮ್ಮ ಮುಂದೆ ಅವತರಿಸಿದ್ದಾನೆ.